ಹಾಯ್, ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಾಂಸ ಮತ್ತು ಮೊಟ್ಟೆಗಾಗಿ ಕೋಳಿ ಸಾಕಾಣಿಕೆ ಉದ್ಯಮಕ್ಕೆ ಸರಿಸಾಟಿ ಉದ್ಯಮ ಮತ್ತೊಂದು ಇಲ್ಲವಾದರೂ ಜನರು ಪರ್ಯಾಯ ಉದ್ಯಮಗಳಿಗೆ ಒಲವು ತೋರಿದ್ದಾರೆ. ವಾಣಿಜ್ಯ ಲಾಭಕ್ಕಾಗಿ ಹಲವರು ಇಮು, ಆಸ್ಟ್ರಿಚ್, ಟರ್ಕಿ ಮುಂತಾದ ಪಕ್ಷಿಗಳನ್ನು ಸಾಕುತ್ತಿದ್ದಾರೆ. ಆದರೆ ಯಾವುದೇ ಏರಿಳಿತವಿಲ್ಲದೆ ಸಾಕಬಹುದಾದ ಪಕ್ಷಿ ಅಂದರೆ ಅದು ಬಾತು. 2012 ಜಾನುವಾರು ಗಣತಿ ಪ್ರಕಾರ ಭಾರತದಲ್ಲಿ ಬಾತುಕೋಳಿಗಳ ಸಂಖ್ಯೆ 2.3 ಕೋಟಿಗಳಿದ್ದು ಅತಿ ಹೆಚ್ಚಿನ ಬಾತುಕೋಳಿಗಳನ್ನು ಕ್ರಮವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಕೇರಳ ರಾಜ್ಯಗಳಲ್ಲಿ ಕಾಣಬಹುದು. ಕರ್ನಾಟಕದಲ್ಲಿ ಬಾತುಕೋಳಿಗಳ ಸಂಖ್ಯೆ ಅತಿ ವಿರಳವಾಗಿದ್ದು 12,000 ಎಂದು ಅಂದಾಜಿಸಲಾಗಿದೆ. ಮೊಟ್ಟೆ ಮಾಂಸಕ್ಕೇರುವ ಬೇಡಿಕೆ ಕೊರತೆ ಮತ್ತು ರೈತರಲ್ಲಿ ಬಾತುಕೋಳಿ ಸಾಕಾಣಿಕೆ ಬಗೆಗಿನ ತಿಳುವಳಿಕೆ ಅಭಾವದಿಂದ ನಮ್ಮಲ್ಲಿ ಇದನ್ನು ಸಾಕುವವರ ಸಂಖ್ಯೆ ಕಡಿಮೆ ಇದೆ. ಈ ಬಾತುಕೋಳಿ ಮೊಟ್ಟೆಗಳ ದರ 6 ಹಾಗೂ ಮಾಂಸವು 1 ಕೆಜಿಗೆ 180 ರೂಪಾಯಿಗೆ ಮಾರಾಟವಾಗುತ್ತಿದೆ. ಈ ದರ ಕೋಳಿಯ ದರಕ್ಕೆ ಹೋಲಿಸಿದರೆ ಬಹಳ ಪ್ರೋತ್ಸಾಹಕರವಾಗಿದೆ. ನಮ್ಮ ರಾಜ್ಯದ ಹೆಸರುಘಟ್ಟದಲ್ಲಿರುವ CPDO ಸಂಸ್ಥೆಯು 2 ಬಾತುಕೋಳಿ ತಳಿಗಳನ್ನು ಹೊಂದಿದೆ. ಅವುಗಳೆಂದರೆ ಮಾಂಸಕ್ಕಾಗಿ ಸಾಕುವ ವೈಟ್ ಪೆಕಿನ್ ಮತ್ತು ಮೊಟ್ಟೆಗಾಗಿ ಸಾಕುವ ಕಾಕಿ ಕ್ಯಾಂಪ್ಬೆಲ್. ಮಾಂಸಕ್ಕಾಗಿ ಸಾಕಲಾಗುವ ಬಾತುಕೋಳಿಗಳನ್ನು 6 ವಾರದ ನಂತರ ಮಾರಲಾಗುತ್ತದೆ. ವೈಟ್ ಪೆಕಿನ್ ಬಾತುಕೋಳಿಯು 6 ವಾರಗಳಲ್ಲಿ ಸುಮಾರು 2.5 ಕಿಲೋ ತೂಗುತ್ತದೆ. ಹಾಗೆ ಮೊಟ್ಟೆಗಾಗಿ ಸಾಕಲಾಗುವ ಬಾತುಕೋಳಿಗಳು 18ನೇ ವಾರದಿಂದ ಪ್ರಾರಂಭಿಸಿ ಸಾಮಾನ್ಯವಾಗಿ 72ನೇ ವಾರ, ಕೆಲವೊಮ್ಮೆ 2ನೇ ವರ್ಷದಲ್ಲೂ ಮೊಟ್ಟೆ ಇಡುತ್ತವೆ. ಕಾಕಿ ಕ್ಯಾಂಪ್ಬೆಲ್ ಬಾತುಕೋಳಿಯು ವರ್ಷಕ್ಕೆ 260 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯ ಹೊಂದಿದೆ. ಭಾರತದಲ್ಲಿ ಬಾತುಕೋಳಿ ಸಾಕಾಣಿಕೆ ಉದಯೋನ್ಮುಖ ಕ್ಷೇತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರೋದ್ರಿಂದ ಆಹಾರಾಭ್ಯಾಸಗಳು ಬದಲಾಗುತ್ತಿವೆ. ಜೊತೆಯಲ್ಲಿ ಉದ್ಯೋಗದ ನಿಮಿತ್ತ ಒಂದು ರಾಜ್ಯದ ಜನರು ಮತ್ತೊಂದು ರಾಜ್ಯದಲ್ಲಿ ನೆಲೆಸುವುದು ಸಾಮಾನ್ಯವಾಗಿದೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಎಲ್ಲ ಮೂಲದ ಜನರನ್ನ ಕಾಣುತ್ತೇವೆ. ಹಾಗಾಗಿ ಬಾತುಕೋಳಿಯ ಮೊಟ್ಟೆ ಮತ್ತು ಮಾಂಸಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಗಾತ್ರದಲ್ಲಿ ಬಾತುಕೋಳಿಯ ಮೊಟ್ಟೆ ಕೋಳಿ ಮೊಟ್ಟೆಗಿಂತ ದೊಡ್ಡದಾಗಿದ್ದು ಹೆಚ್ಚು ಪೌಷ್ಟಿಕಾಂಶ ಉಳ್ಳದ್ದಾಗಿರುತ್ತದೆ. ಕ್ರಿಮಿ ಕೀಟಗಳೇ ಅವುಗಳ ಆಹಾರವಾಗಿರೋದ್ರಿಂದ ಸಮಗ್ರ ಬೇಸಾಯ ಪದ್ಧತಿಗೆ ಬಹಳ ಸೂಕ್ತವಾಗಿದೆ. ಬಾತುಕೋಳಿ ಮಾಂಸವು ಅದರ ರುಚಿ ಮತ್ತು ಪೌಷ್ಟಿಕಾಂಶದ ಗುಣಗಳಿಗಾಗಿ ಹೆಚ್ಚಿನ ಮಾಂಸವನ್ನ ಪ್ರೀತಿಸುವ ಜನಸಂಖ್ಯೆಯಿಂದ ಮೆಚ್ಚುಗೆ ಪಡೆದಿದೆ. ಇಂದು ಡಕ್ಲಿಂಗ್ ಇಡೀ ಪ್ರಪಂಚದಲ್ಲಿ ವಿಶೇಷವಾಗಿ ಏಷ್ಯಾದ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯಲ್ಲಿದೆ. ಬಾತುಕೋಳಿ ಮಾಂಸದ ಆದ್ಯತೆಯು ಬಾತುಕೋಳಿಗಳ ತಳಿ ಮತ್ತು ತಯಾರಿಕೆಯ ವಿಧಾನವನ್ನ ಅವಲಂಬಿಸಿರುತ್ತದೆ. ಇದು ಪ್ರದೇಶ ಮತ್ತು ಗ್ರಾಹಕರ ಬೇಡಿಕೆಯನ್ನ ಅವಲಂಬಿಸಿ ವ್ಯಾಪಕವಾಗಿ ಬದಲಾಗುತ್ತದೆ. ಉತ್ತರ ಅಮೆರಿಕಾದಲ್ಲಿ, ಯುರೋಪ್ನ ಕೆಲವು ಭಾಗಗಳು, ಆಸ್ಟ್ರೇಲಿಯಾ ಮತ್ತು ಇತರ ಹಲವು ಪ್ರದೇಶಗಳಲ್ಲಿ ಹುರಿದ ಬಾತುಕೋಳಿ ಅತ್ಯಂತ ಜನಪ್ರಿಯ ವಸ್ತುವಾಗಿದೆ. ಹುರಿದ ಬ್ರೈಸ್ಟ್ ಅಥವಾ ಬಾರ್ಬಿಕ್ಯೂಡ್ ಬಾತುಕೋಳಿ ಪ್ರಪಂಚದಾದ್ಯಂತ ಕೆಲವು ಜನಪ್ರಿಯ ಡಕ್ ಪಾಕ ಪದ್ಧತಿಗಳಾಗಿವೆ. ಇತ್ತೀಚೆಗೆ ಬಾತುಕೋಳಿ ಭಾಗಗಳಾದ ಸ್ತನ ಮತ್ತು ಕಾಲುಗಳು ಹೆಚ್ಚು ಲಭ್ಯವಿದೆ. ಇದು ಅಪಾರ ಪ್ರಜ್ಞೆಯ ಗ್ರಾಹಕರಿಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುತ್ತದೆ. ಜನಪ್ರಿಯ ಬಾತುಕೋಳಿ ಮಾಂಸದ ಪಾಕ ಪದ್ಧತಿಗಳಲ್ಲಿ ಹುರಿದ ಬಾತುಕೋಳಿ, ಹುರಿದ ಮ್ಯಾಗ್ರೆಟ್, ಪ್ಯಾನ್ ಫ್ರೈಡ್ ಡಕ್, ಬ್ರೈಸ್ಡ್ ಡಕ್, ಪ್ಯಾನ್ ಫ್ರೈಡ್ ಡಕ್ ಲಿವರ್, ಬಾರ್ಬಿಕ್ಯೂಡ್, ಗ್ರಿಲ್ಡ್ ಡಕ್, ಗ್ರಿಲ್ಡ್ ಡಕ್ ಕಬಾಬ್ಸ್ ಇತ್ಯಾದಿ. ಬಾತುಕೋಳಿ ಮಾಂಸದ ಏಕೈಕ ಸಾಂಪ್ರದಾಯಿಕ ಅನ್ವಯಿಕೆಗಳು ಈ ದಶಕದಲ್ಲಿ ಬಾತುಕೋಳಿ ಮಾಂಸದ ಅನ್ವಯಗಳ ತ್ವರಿತ ಬೆಳವಣಿಗೆ ಮತ್ತು ಜನಪ್ರಿಯತೆಯ ಬೆಳವಣಿಗೆಯನ್ನು ಉತ್ತೇಜಿಸಲು ಸಾಧ್ಯವಿಲ್ಲ. ಆದ್ದರಿಂದ ರಫ್ತು ದರ್ಜೆಯ ಬಾತುಕೋಳಿ ಮಾಂಸದ ಉತ್ಪನ್ನಗಳನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಾಗಿದೆ ಮತ್ತು ತಯಾರಿಸಬೇಕಾಗಿದೆ. ಬಾತುಕೋಳಿ ಮಾಂಸವು ಕ್ಯಾಲೋರಿಗಳಲ್ಲಿ ಬಹಳ ಹೆಚ್ಚು.
ಪ್ರತಿ 100 ಗ್ರಾಂಗೆ 248 ಕಿಲೋ ಕ್ಯಾಲೋರಿಗಳಿರ್ತವೆ. ಇದರಲ್ಲಿ ಹೆಚ್ಚಿನ ಕೊಬ್ಬು ಮತ್ತು ಪ್ರೋಟೀನ್ ಇರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಈ ಅಂಶವು ಬಾತುಕೋಳಿಯಿಂದ ಉತ್ಪನ್ನದ ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನ ನಿರ್ಧರಿಸುತ್ತದೆ. ಸ್ನಾಯುಗಳು ಮುಖ್ಯವಾಗಿ ಒಣ ಪದಾರ್ಥಗಳಿಂದ ಕೂಡಿದ್ದು ಅವುಗಳಲ್ಲಿ ನೀರಿಗಿಂತ 3 ಪಟ್ಟು ಹೆಚ್ಚು. ನಿರ್ದಿಷ್ಟ ಉತ್ಪನ್ನವು ಎಷ್ಟು ಜೈವಿಕವಾಗಿ ಮೌಲ್ಯಯುತವಾಗಿದೆ ಎಂಬುದನ್ನು ತೋರಿಸುವ ಸೂಚಕಗಳ ಪ್ರಕಾರ ಬಾತುಕೋಳಿ ಮಾಂಸವು ಗೋಮಾಂಸಕ್ಕಿಂತ 20% ಅಷ್ಟು ಮುಂದಿದೆ. ಬಹುತೇಕ ಎಲ್ಲ ಪ್ರೋಟೀನ್ಗಳು ಬಾತುಕೋಳಿಗಳ ಪೂರ್ಣ ಪ್ರಮಾಣದ ಪ್ರೋಟೀನ್ಗಳಾಗಿವೆ. ಬಾತುಕೋಳಿ ಖನಿಜಗಳಿಂದ ಬಹಳ ಸಮೃದ್ಧವಾಗಿದೆ. ಅತ್ಯಂತ ಎದ್ದು ಕಾಣುವ ಉಪಸ್ಥಿತಿ ಸ್ಥೂಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಜೀವಸತ್ವಗಳು, ಖನಿಜಗಳು, ಸಾವಯವ ಆಮ್ಲಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬಿನೊಂದಿಗೆ ಬಾತುಕೋಳಿಯ ಶುದ್ಧತ್ವವು ಮಾನವ ದೇಹಕ್ಕೆ ಅದರ ಉಪಯುಕ್ತತೆಯನ್ನ ಮೊದಲೇ ನಿರ್ಧರಿಸುತ್ತದೆ. ವಿಶೇಷವಾಗಿ ಹೈಲೈಟ್ ಮಾಡಬೇಕು ಅಂದರೆ ನಿರ್ದಿಷ್ಟ ಬಾತುಕೋಳಿಯ ಕೊಬ್ಬು ಇದನ್ನ ಬೆಣ್ಣೆಗಿಂತ ಪೌಷ್ಟಿಕ ತಜ್ಞರು ಹೆಚ್ಚು ಮೌಲ್ಯಯುತವೆಂದು ಪರಿಗಣಿಸುತ್ತಾರೆ. ಇದರ ಗುಣಗಳಿಂದ ಆಲಿವ್ ಎಣ್ಣೆಗೆ ಸಮನಾಗಿರುತ್ತದೆ. ಇದು ಸಾಕಷ್ಟು ಸ್ಯಾಚುರೇಟೆಡ್ ಮೋನೋ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ω3 ಮತ್ತು ω6 ಕೊಬ್ಬಿನಾಮ್ಲಗಳನ್ನು ಹೊಂದಿದೆ. ಇದು ಪರಿಣಾಮಕಾರಿ ಉತ್ಕರ್ಷಣ ನಿರೋಧಕಗಳಾಗಿವೆ. ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತದೆ. ಹೌದು, ಬಾತುಕೋಳಿ ಮಾಂಸವು ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದರೂ ಇವು ಆರೋಗ್ಯಕ್ಕೆ ಮತ್ತು ಗುಣಮಟ್ಟಕ್ಕೆ ಪ್ರಯೋಜನಕಾರಿ. ಹೃದಯ ರಕ್ತನಾಳಗಳಲ್ಲಿನ ತೊಡಕುಗಳನ್ನು ತಪ್ಪಿಸಿ ನಮ್ಮ ದೇಹವು ಸಂಪೂರ್ಣವಾಗಿ ಕೆಲಸ ಮಾಡುವಂತೆ ಮಾಡುವುದು. ಈ ಮಾಂಸವು ವಿಟಮಿನ್ ಎಯನ್ನು ಹೊಂದಿದೆ. ಪಿತ್ತ ಜನಕಾಂಗದ ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಯಾಕಂದರೆ ಉತ್ಕರ್ಷಣ ನಿರೋಧಕವಾಗಿ ಕೆಲವು ಗಂಭೀರ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಬಾತುಕೋಳಿಯ ಮಾಂಸವು ಉತ್ತಮವಾದ ಪ್ರೋಟೀನ್ ಮೂಲವಾಗಿದ್ದು ನಮ್ಮ ದೇಹದ ತೂಕವನ್ನು ಇಳಿಸುವಲ್ಲಿ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಬಾತುಕೋಳಿಯ ಮಾಂಸವು ರಕ್ತಹೀನತೆಯೊಂದಿಗೆ ಹೋರಾಡುವ ನಿಧಿಗಳು. ಹೌದು, ರಂಜಕ, ಕಬ್ಬಿಣ ಮತ್ತು ವಿಟಮಿನ್ B12 ನಿಂದ ಬರುವ ಪೋಷಕಾಂಶಗಳು ದೇಹವನ್ನು ಶಕ್ತಿಯಿಂದ ತುಂಬುತ್ತದೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ನರಮಂಡಲದ ಸ್ಥಿತಿಯ ಆಪ್ಟಿಮೈಸರ್. ಉತ್ಪನ್ನದಲ್ಲಿನ ಪ್ರಮುಖ ಬಿ ಜೀವಸತ್ವಗಳು ಹಾಗೆ ತಾಮ್ರವು ದೇಹದಲ್ಲಿನ ನರಮಂಡಲದ ಕಾರ್ಯವನ್ನು ಸಾಮಾನ್ಯಗೊಳಿಸುತ್ತದೆ. ಸಾವಿರಾರು ವರ್ಷಗಳಿಂದ ಕಾಡು ಮತ್ತು ದೇಶೀಯ ಬಾತುಕೋಳಿಗಳು ಮನುಷ್ಯನನ್ನ ನಿಷ್ಠೆಯಿಂದ ಮತ್ತು ನಿಜವಾಗಿಯೂ ಸೇವೆ ಸಲ್ಲಿಸಿದವೆ. ಕಷ್ಟದ ಸಮಯದಲ್ಲಿ ಹಸಿವಿನಿಂದ ಅವನನ್ನ ಉಳಿಸಿದವು ಮತ್ತು ಸಮೃದ್ಧ ಕಾಲದಲ್ಲಿ ಹಬ್ಬದ ಮೇಜಿನ ಅಲಂಕಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಮತ್ತು ಇಂದು ಬಾತುಕೋಳಿ ಮಾಂಸವನ್ನ ದೈನಂದಿನ ಕೋಷ್ಟಕಗಳಲ್ಲಿ ಮತ್ತು ವಿಶ್ವದ ಅತ್ಯುತ್ತಮ ರೆಸ್ಟೋರೆಂಟ್ಗಳ ಮೆನುವಿನಲ್ಲಿ ಆದ್ಯತೆಯಾಗಿ ಪಟ್ಟಿ ಮಾಡಲಾಗಿದೆ. ಆರೋಗ್ಯಕರ, ಸುರಕ್ಷಿತ ಮತ್ತು ಪೌಷ್ಟಿಕಾಂಶದಿಂದ ಸಮೃದ್ಧವಾಗಿರುವ ಬಾತುಕೋಳಿ ಮಾಂಸದ ಅಭಿವೃದ್ಧಿಯ ಕಡೆಗೆ ಸಮಗ್ರ ವಿಧಾನವು ಬಾತುಕೋಳಿ ಮಾಂಸಕ್ಕೆ ಅಂಟಿಕೊಳ್ಳುವ ಕಳಂಕವನ್ನು ತೆಗೆದುಹಾಕುತ್ತದೆ. ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಗಳು ಬಾತುಕೋಳಿ ಮಾಂಸವನ್ನು ಆಹಾರ ಆಯ್ಕೆಯಾಗಿ ಜನಪ್ರಿಯಗೊಳಿಸಲು ಮತ್ತು ಅಗತ್ಯ ನೀತಿಯನ್ನು ಕೈಗೊಳ್ಳಲು ಸಂಶೋಧಕರು ಮತ್ತು ಸರ್ಕಾರದ ಮೇಲೆ ಕೇಂದ್ರೀಕರಿಸಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಬಾತುಕೋಳಿ ಮೊಟ್ಟೆ ಹಾಗೂ ಮಾಂಸದ ಉಪಯೋಗಗಳು. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.